ಎಲ್ಲವರ ಯಜಮಾನ್ರು. ಅತ್ತೆ, ಮನೇಲಿ ಏನಾದ್ರೂ ಪ್ರಾಬ್ಲಮ್ಮಾ? ಆ ಕಿವಿಯನ್ ಕೆಪ್ಪೆ, ಏಟಾತು ಇಷ್ಟೊಂದು ಜೋರ ಪಡ್ಕೊಂಡಲ್ಲ, ಕೇಳಿಸ್ತಿಲ್ವೇ ಅಂತವ? ಅವಳಿಗೆ ಸೀರೆ ಬೇಡವಂತೆ, ನಿಮ್ಮನೆಯವ್ರ ನಿಮ್ಮನೆ ತಕ್ಕನಂಗೆ ಸೀರೆ ಕೊಟ್ಟವ್ರಂತೆ, ಅದ್ ಬೇಡ ಅಂತ ಹೇಳ್ತವಳೆ. ಈ ಸರಿ ಹೊತ್ನಾಗ ಏನ್ ಮಾಡಣ ಹೇಳು? ನಾವ್ ನೋಡು, ಬಂಗಾರದ ಒಡವೆ ಸೀರೆ ಎಲ್ಲಾನು ಮಡಗಿವ್ನಿ ನಿನ್ ಮುಂದೆನೆಯ. ನನ್ ಕರ್ಮ ನೋಡು, ನನ್ ಮಗಳು ಅನ್ಭವಿಸ್ತವಳಲ್ಲಿ ಎಲ್ಲನೂ ಅಣ್ಣಲ್ ಬರ್ದಿರ್ಬೇಕು. ಅದೇನೋ ಹೇಳ್ತಾರಲ್ಲ ಗಾದೆ, ಅಣ್ಣೆ ಸಪ್ಪಿಗೆ ಹೋದ್ರು ಪುಣ್ಯ ಮಾಡಿರ್ಬೇಕು ಅಂತ. ನೀನ್ ಪುಣ್ಯ ಮಾಡಿದ್ಯ ತಕ್ಕ? ಯಾಕಮ್ಮಿ ನೀನ್ ಬೇಜಾರ್ ಮಾಡ್ಕೊತಾ ಇದೀಯ ತಾಯಿ? ಅಂತ ಮನೆಗ್ ನಾವ್ ದೊಬ್ಬಿದೀವಲ್ಲ ಅಂತ ನಾ ಬೇಜಾರ್ ಮಾಡ್ಕೋಬೇಕು? ನೀನ್ ಸಪ್ಪೆ ಮುಖ ಮಾಡ್ಕೊಂಡಿರೋದು ಏನಕ್ಕೆ? ಸಾಕು ಸಾಕು, ಮುಖ ಹ್ಯಾಪ್ ಮೊರೆ ಹಾಕೊಂಡಿದ್ದು. ಒಡವೆ ಬಾಕ್ಸ್ ಐತಲ್ಲ ತಕ್ಕ, ಅದನ್ನೆಲ್ಲ ನಿನಗೆ ಹಾಕೋ. ಅಯ್ಯೋ, ನನಗದೆಲ್ಲ ಬೇಡ, ಇದೊಂದೇ ಸಾಕು. ಬೇಡ ಅಂದ್ರೆ ಬಿಡೋರು ಯಾರು? ಇದು ಕಿತ್ತೋಗಿರೋ ಮೇಟ್ರ್ ಮನೆ ಅಲ್ಲ. ಶಿವರುದ್ರಪ್ಪನ್ ಸೊಸೆ ಆಕಳೆ? ಇಲ್ಲ, ನನಗ್ ಬೇಡ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ನಿಮ್ಮ ಅಪ್ಪ ಯೋಗ್ಯತೆ ಇರ್ಲಿಲ್ಲ, ಅದಕ್ಕೆ ಏನು ಒಡವೆ ಕೊಡ್ಸಿಲ್ಲ, ನೀನ್ ಹಾಕೊಂಡಿಲ್ಲ. ನಮಗ್ ಯೋಗ್ಯತೆ ಐತೆ, ಇಟ್ಟೆಲ್ಲ ಒಡವೆ ಕೊಡಿಸ್ತಿಲ್ವೆ? ನಾಡ್ಕಾಡದ್ ಬಿಟ್ಬಿಟ್ಟು ಸುಮ್ನೆ ಹಾಕೋ. ಅದೇವಾ, ನಾನ್ ಗೌರಿಗೆಲ್ಲ ಹೇಳ್ಕೊಡ್ತೀನಿ, ನೀವ್ ಕೋಪ ಮಾಡ್ಕೋಬೇಡಿ. ಡಿಗ್ರಿ ಮೇಡಮ್ ಅವ್ರಿಗೆ ಹೂ ಅಂದ್ರೆ ಇಷ್ಟ ಇಲ್ವೋ ಏನೋ ಅದೆಲ್ಲ ಗೊತ್ತಿಲ್ಲ. ನಾನ್ ಬಿಡಕ್ಕಿಲ್ಲ, ತಲೆ ತುಂಬಾ ಹೂವ ಮುಡ್ಸಿ ನಾವ್ ಕೊಟ್ಟಿರೋ ಒಡವೆನ ಹಾಕಿ ತಯಾರು ಮಾಡಿರ್ಬೇಕು ನಾನ್ ಬರೋಷ್ಟೊತ್ತಿಗೆ. ಇಲ್ಲಾಂದ್ರೆ ಗೊತ್ತಲ್ಲ, ಮೆಟ್ರೆ ಹೆಸ್ಕಿ ಸಾಯಿಸ್ಬಿಡ್ತೀನಿ. ನೀನೇ ನೋಡ್ತೀಯ, ನೋಡಿಯೇ ಫೋನ್ ತಂದ ಕೊಟ್ಟ, ಗೊತ್ತಾಯ್ತಲ್ಲ. ಐಶು, ಯಾಕೆ ಕೂಗಾಡ್ತಿದ್ಯ, ಏನಾಯ್ತು? ಕಿರ್ಚಾರ್ದೆ ಇನ್ನೇನ್ ಮಾಡ್ಲಿ, ನಮ್ಮವ್ವ ನಾನ್ ಹಾಕೊಳ್ಳೋ ಬಟ್ಟೆ ಒಂದು ಇಟ್ ಕಳ್ಸಿಲ್ಲ, ಇವಾಗ ನಾನು ಏನ್ ಹಾಕೊಳ್ಳಿ ಅಂತ? ಅಷ್ಟಕ್ಕೆ ಕೂಗಾಡ್ದ್ಯಾ? ನಾನ್ ಕೊಟ್ಟಿರೋ ಸೀರೆನೆ ಉಟ್ಕೋಬೋದಾಗಿತ್ತು ತಾನೇ. ಹೋಗು, ಸೀರೆ ಉಟ್ಕೊಂಡು ರೆಡಿ ಆಗು. ನಂಗ್ ಸೀರೆ ಎಲ್ಲ ಉಟ್ಕೊಳಕ್ ಬರಕಿಲ್ಲ. ಅಷ್ಟೇ ತಾನೇ, ಬಾ ನಾನೇ ಸೀರೆ ಉಡಿಸ್ತೀನಿ. ಏನು, ನಾನು ಈ ಸೀರೆ ಉಟ್ಕೋಬೇಕಾ? ನಾನು ಶಿವರುದ್ರಪ್ಪನ್ ಮಗಳು, ಇಂತ ಸೀರೆನೆಲ್ಲ ಕನ್ಸಲ್ಲಿ ಉಟ್ಕೊಳಕಿಲ್ಲ. ಅಮ್ಮ, ತಾಯಿ, ನೀನು ಶಿವರುದ್ರಪ್ಪನ್ ಮಗಳು ಅವಾಗ, ಈಗ ನೀನು ಶ್ರೀನಿವಾಸ್ ಮೇಷ್ಟ್ರ ಸೊಸೆ. ಈ ಮನೇಲಿ ನಾವೆಲ್ಲ ಹೇಗಿದ್ದೇವೋ ಹಾಗೆ ನೀನು ಇರ್ಬೇಕು, ಗೊತ್ತಾಯ್ತಾ? ನಮ್ಮ ಅಪ್ಪಯ್ಯ ಕಣ್ ಕಟ್ಬಿಟ್ಟು ಕದ್ಲುಕೊಂಡೆಗ್ ಬಿಟ್ಟಾಗ ಈ ಮನೆಗ್ ಮದ್ವೆ ಮಾಡಿ ಕಳ್ಸವನೆ. ಉಡ್ಸಿ ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಸೊಸೆ ಮುದ್ದು, ಬೇಗ ಸೀರೆ ಉಡ್ಸ್ಕೊಂಡು ಕರ್ಕೊಂಡ್ ಬಾ.